Hi friends, welcome to my channel Chandana Sajjan Simple Life ge swagata nanu Chandana ivattina special bandu pulav nimge anna saru undu bejar agideya hagadare ee riti on sala pulav maad nodi tumba super agirutte banni innaktada ee recipe start madana banni friends pulav madalu enella samagri bekant helutini modalige illi ondu paavu akkiyannu neneke ardha taas agide chanagi nendive akki iga chanagi tholadu idtini nanu illi chikkadagiruva hechiruva nanu tarkagarigalanna takondiddene illi pulav ele hagu eradu yalakki ondu chakke eradu lavanga nimge yav beku adu garam masala takolli ಇಲ್ಲಿ ಸಣಸಣ್ಣ ಹೆಚ್ಚಿರುವ ಎಲ್ಲ ತರಕಾರಿಗಳನ್ನು ತಗೊಂಡಿನಿ ಕ್ಯಾರೆಟು ಸೌತೆಕಾಯಿ ಹಾಗೂ ಒಂದು ಆಲೂಗಡ್ಡೆ ಇಲ್ಲಿ ಮೊಳಕೆ ಒಡೆದಿರುವ ನಾನು ವಟಾಣಿ ಕಾಳನ್ನು ತಗೊಂಡಿನಿ ಕರಿಬೇವು ಬೀಟ್ರೂಟು ಇಷ್ಟಿದ್ರೆ ಸಾಕು ನೀವು ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಇಲ್ಲಿ ನಾನು ಮಸಾಲೆ ರುಬ್ಬೋಕ್ಕೆ ನಾನು ಮತ್ತೆ ಇಲ್ಲಿ ಒಂದು ಚಕ್ಕೆ ಲವಂಗ ಹಾಗೂ ಒಂದು ಏಲಕ್ಕಿ ಇಲ್ಲಿ ಹಸಿ ಕೊತ್ತಂಬರಿ ಕರಿಬೇವು ಒಂದು ಇಂಚಿನಷ್ಟು ನಾನು ಹಸಿ ಶುಂಠಿಯನ್ನು ತಗೊಂಡಿನಿ 8-10 ಬೆಳ್ಳುಳ್ಳಿಯನ್ನು ತಗೊಂಡಿನಿ ಈಗ ಚೆನ್ನಾಗಿ ಇದು ಪೇಸ್ಟ್ ಮಾಡ್ಕೊಳ್ಬೇಕು ಇದು ಪೇಸ್ಟ್ ಮಾಡಿರುವ ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ ಹಾಗಾಗಿ ನಾನು ಮೆಣಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ಳಿ ನಾನು ಪೇಸ್ಟ್ ಹಾಕಿ ರುಬ್ಕೊಳ್ತೀನಿ ಮೇನ್ ಅಂದರೆ ಇದೇ ಮಸಾಲ ಪಲಾವ್ ಚೆನ್ನಾಗಾಗಲು ಇವೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಇದರಲ್ಲಿ ಒಂದು 5-6 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಅದರ ಸಲುವಾಗಿ ನಾನು ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ ಅಲ್ವಾ ಅದೇ ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ಒಂದ್ಸಲ ರುಬ್ಬಬೇಕು ನೀರು ಹಾಕಬಾರ್ದು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ರುಬ್ಬಾಗಿದೆ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನಮ್ಮ ಪಲಾವ್ ತುಂಬ ಚೆನ್ನಾಗಿ ಘಮ ಬರುತ್ತೆ ಅದರ ಸಲುವಾಗಿ ಇದರಲ್ಲಿ ನೀರಿನ ಅಂಶ ಇರಬಾರದು ತರಿತರಿಯಾಗಿ ಈ ರೀತಿ ರುಬ್ಕೊಳ್ಬೇಕು ಬನ್ನಿ ಈಗ ಮಾಡಲು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಕುಕ್ಕರ್ನಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಈ ರೀತಿ ಪಲಾವ್ ಮಾಡಿ ತುಂಬ ಸೂಪರ್ ಆಗಿರುತ್ತೆ ಅದಕ್ಕೆ ನಾನು ಯೂಸ್ ಮಾಡ್ತಿರುವುದು ತುಪ್ಪ 2 ಟೇಬಲ್ಸ್ಪೂನ್ ತುಪ್ಪವನ್ನು ಯೂಸ್ ಮಾಡಿ ಪಲಾವ್ ಮಾಡ್ತಾ ಇದ್ದೀನಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ 4 ಟೇಬಲ್ಸ್ಪೂನು ತುಪ್ಪ ಹಾಕ್ಕೊಳ್ಬೋದು ನಾನು 1 ಪಾವು ಅಳತೆಗೆ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಬಿಸಿ ಆದಂಗೆ ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಈ ಪಲಾವ್ ಬರುತ್ತೆ ಈ ರೀತಿ ನೀವು ಮಾಡಿರ್ತೀರೋ ಇಲ್ಲ ಗೊತ್ತಿಲ್ಲ ಒಂದ್ಸಲ ಈ ರೀತಿ ಮಾಡಿಲ್ಲ ಅಂದರೆ ಈ ರೀತಿ ಮಾಡಿ ನೋಡಿ ಈಗ ಚಕ್ಕೆ ಲವಂಗ ಹಾಗೂ ಒಂದೆರಡು ಮಸಾಲ ತಪ್ಪಲ ಅಂತಾರಲ್ವ ಅದು ಮಸಾಲ ತಪ್ಪಲನ್ನೇ ಅಂತೀವಿ ಇದಕ್ಕೆ ಒಂದೇ ಒಂದು ಏಲಕ್ಕಿ ಇದಕ್ಕೆ ಕೂಡ ಸ್ವಲ್ಪ ಮಸಾಲೆ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಕೆಂಪು ಬಣ್ಣ ಬರುವವರೆಗೂ ಹುರ್ಕೊಳ್ಬೇಕು ನೋಡಿ ಇದು ಚಟಪಟ ಅಂತ ಇದೆ ಇವಾಗ ಏನು ಮಾಡಬೇಕು ನಾವು ರುಬ್ಬಿರುವ ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ತುಪ್ಪದಲ್ಲಿ ಈ ರೀತಿ ನೀರಿಲ್ಲದಿರುವ ಮಸಾಲೆಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕೆಂಪಗಾಗುವವರೆಗೂ ತುಪ್ಪದಲ್ಲಿ ಹುರ್ಕೊಳ್ಬೇಕು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಮಸಾಲೆ ಕೆಂಪಗಾಗಿದೆ ಇವಾಗ ಏನು ಮಾಡಬೇಕು ನಾವು ಸಣ್ಣ ಸಣ್ಣ ಹೆಚ್ಚಿರುವ ತರಕಾರಿಗಳನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನೀರಿನ್ನು ಹಾಕಬಾರ್ದು ಇದು ಚೆನ್ನಾಗಿ ತರಕಾರಿ ಹಾಗೂ ಮಸಾಲೆ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದರೆ ಎಲ್ಲ ತರಕಾರಿ ಸ್ಮೂತಾಗಿ ಆಗುತ್ತೆ ಮತ್ತು ನಾವು ಪಾತ್ರೆಯಲ್ಲಿ ಪಲಾವ್ ಅರ್ಜೆಂಟಾಗಿ ಮಾಡಬೇಕಂದ್ರೆ ಮೊದಲಿಗೆ ಅಕ್ಕಿ ನೆನೆಯಾಕ್ತೀವಲ್ವ ಅದಕ್ಕೆ ಮುಂಚೆ ನಾವು ನೀರನ್ನು ಕುದಿಯೋಕ್ಕೆ ಇಡಬೇಕು ಕುದಿಯೋ ನೀರು ಮುಚ್ಚಿಟ್ಟು ಆಮೇಲೆ ಈ ಕಡೆ ಈ ರೀತಿ ಪಾತ್ರೆಯಲ್ಲಿ ಮಸಾಲೆ ಒಗ್ಗರಣೆ ಹಾಕಿ ನಾವು ಕುದಿಯೋ ನೀರು ಈ ಒಗ್ಗರಣೆಗೆ ಹಾಕಿದರೆ ಪಲಾವ್ ಬೇಗನೆ ಆಗುತ್ತೆ ನಾನು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ ಅಲ್ವಾ ಅದರ ಸಲುವಾಗಿ ನಾನು ನಾರ್ಮಲ್ ವಾಟರೇ ಹಾಕ್ತೀನಿ ಇದಕ್ಕೆ ನೋಡಿ ಚೆನ್ನಾಗಿ ಇದು ಬೆಂದಿದೆ ತರಕಾರಿ ಎಲ್ಲ ಹಾಗೂ ಮಸಾಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮಸಾಲ ರುಬ್ಬಿರುವ ಜಾರಿಗೆ ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಅದೇ ನೀರನ್ನು ಕುಕ್ಕರಿಗೆ ಹಾಕ್ಕೊಳ್ತೀನಿ ನೋಡಿ ಇನ್ನೂ ಮಸಾಲೆ ಇದೆ ಅಲ್ವಾ ಅದರ ಸಲುವಾಗಿ ಈ ರೀತಿ ಮಿಕ್ಸ್ ಮಾಡಿ ನಮಗೆ 1 ಪಾವು ಅಕ್ಕಿಗೆ ಎಷ್ಟು ಬೇಕು ನೀರು ಅಷ್ಟು
ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಮೊದಲಿಗೆ ಸ್ವಲ್ಪ ಹಾಕ್ತೀನಿ. ಈಗ ಒಂದು ತೆಮ್ಮಿಗೆ ನೀರನ್ನು ಹಾಕ್ಕೊಳ್ತೀನಿ. ತೆಮ್ಮಿಗೆ ಅಂದರೆ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಳ್ತೀನಿ. ಭಾಳ ಉದುರ್ನೂ ಆಗುವುದಿಲ್ಲ, ಭಾಳ ಮೆತ್ತಗ್ನೂ ಆಗುವುದಿಲ್ಲ. ಪಲಾವ್ ತುಂಬ ಸಖತ್ತಾಗತ್ತೆ. ನೋಡಿ, ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅರ್ಧ ತೆಮ್ಮಿಗೆಯಷ್ಟು, ಅಂದರೆ ಅರ್ಧ ಲೀಟರು. ನಾನು ಯಾವಾಗಲೂ ಮೇಜರ್ ನೀರಂತಂದರೆ ಮಾಡಿ ರುಡಲ್ವ, ಅದ್ರ ಸಲುವಾಗಿ ನಾನು ಅಂದಾಜು ಮೇಗೆ ನೀರಿಟ್ಟು ಮಾಡ್ಕೊಳ್ತೀನಿ. ನೀವು ಮೇಜರ್ ಮಾಡಿ ಹಾಕಬೇಕಾದ್ರೆ ಅರ್ಧ ಲೀಟರು, ಒನ್ ಪಾವ್ಗೆ ಅರ್ಧ ಲೀಟರ್ ನೀರು ಸಾಕಾಗುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನಾನು ಅಕ್ಕಿಯನ್ನು ಆ್ಯಡ್ ಮಾಡ್ತೀನಿ. ನೆನೆದಿರುವ ಅಕ್ಕಿ ಯಾವಾಗಲೂ ಪಲಾವ್ ಮಾಡಲಿ ಅನ್ನ ಮಾಡಲಿ ಒಂದು ಅರ್ಧ ತಾಸು ಮುಂಚೆನೆ ಅಕ್ಕಿ ನೆನೆ ಅಕ್ಕಿ ಮಾಡಿದರೆ ಅನ್ನ ಚೆನ್ನಾಗೂ ಆಗುತ್ತೆ ಹಾಗೂ ಬೇಗನೆ ಕುದಿಯುತ್ತೆ. ನೋಡಿ, ಎಲ್ಲ ಅಕ್ಕಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ನೀವು ಬೇಕಂದರೆ ಇದ್ರ ಮೇಲೆ 2 ಚಮಚ ತುಪ್ಪ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ಮುಗೀತು. ನೋಡಿ, ಈಗ ರೆಡಿಯಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. 2 ವಿಸಿಲ್ ಇದ್ದರೆ ಸಾಕು, ಪಲಾವ್ ರೆಡಿ ಆಗಿಬಿಡುತ್ತೆ. ಈಗ 2 ಸೀಟಿ ಹೊಡಿಲಿ. ಇದು ಹೈ ಫ್ಲೇಮಲ್ಲಿಟ್ಟು ನಾನು 2 ವಿಸಿಲ್ ಹೊಡಿಸ್ತೀನಿ. ಇದಕ್ಕೆ ನೋಡಿ, ಈಗ 5 ನಿಮಿಷ ಆಗಿದೆ ವಿಸಿಲಾಗಿ. ಹಾಗಾಗಿ ನಾನು ಹವಾ ಹೋಗೋಕ್ಕೆ ಬಿಟ್ಟಿದ್ದೆ. ಪೂರ್ತಿಯಾಗಿ ಹವಾ ಹೋದ್ಮೇಲೆ ನೀವು ಇದನ್ನು ತೆಗಿಬೇಕು. ಸಡನ್ನಾಗಿ ನೀವು ಪಲಾವ್ ಮಾಡಿ ಈ ರೀತಿ ಹವಾ ನೀವಾಗೆ ಹೋಗಿಸ್ಬಾರ್ದು. ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಉಂಗರುತ್ತೆ ಅನ್ನ. ಆವಾಗ ನೀವು ಲಿಡ್ಡನ್ನು ಓಪನ್ ಮಾಡಿ. ನೋಡಿ, ನಮ್ಮ ಕುಕ್ಕರ್ನಲ್ಲಿ ಮಾಡಿರುವ ಮಸಾಲ ತುಪ್ಪದ ಪಲಾವ್ ರೆಡಿಯಾಗಿದೆ. ನೋಡಿ, ತುಂಬಾ ಉದುರಾಗಿಲ್ಲ, ತುಂಬಾ ಮೆತ್ತಗಾಗಿಲ್ಲ, ಕರೆಕ್ಟಾದ ಮೇಜರ್ ಆದ ನಮ್ಮ ಪಲಾವ್ ರೆಡಿಯಾಗಿದೆ. ನೀವು ನೋಡಬಹುದು. ಈ ರೀತಿ ತುಪ್ಪದಲ್ಲಿ ಒಂದ್ಸಲ ಮಾಡಿ ನೋಡಿ, ಎಲ್ಲರಿಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿ ಸೋನಾ ಮಸರಿ ಅಕ್ಕಿಯಿಂದ ಪಲಾವ್ ಮಾಡಿದ್ದೇನೆ. ನೀವು ಬೇಕಂದರೆ ಬಾಸ್ಮತಿ ರೈಸ್ನಿಂದ ಪಲಾವ್ ಮಾಡಿದರೆ ಇನ್ನೂ ಚೆನ್ನಾಗಿ ಪಲಾವ್ ಬರುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಾಗಿದೆ. ಈಗ ಇದನ್ನು ಸರ್ವ್ ಮಾಡ್ತೀನಿ. ನಮ್ಮ ಮಕ್ಕಳಂತೂ ಊಟ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನೀವು ಬನ್ನಿ, ಊಟ ಮಾಡೋಣ. ಹಾಗೂ ಇದೇ ರೀತಿ ಪಲಾವ್ ಮಾಡಿ ನೋಡಿ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಈಗ ಸರ್ವ್ ಮಾಡ್ತೀನಿ. ನನ್ನ ಚಾನಲನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ತುಂಬ ತುಂಬ ಧನ್ಯವಾದಗಳು. ಯಾರ್ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಸರ್ವ್ ಮಾಡಿ ತೋರಿಸ್ತೀನಿ, ಬನ್ನಿ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ರುಚಿ ರುಚಿಯಾದ ತುಪ್ಪದಲ್ಲಿ ಮಾಡಿರುವ ಮಸಾಲಾ ಪಲಾವ್ ರೆಡಿಯಾಗಿದೆ. ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ಊಟ ಮಾಡಲು ಕೂಡ ಅಷ್ಟೇ ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಇದೇ ರೀತಿ ರೆಸಿಪಿಗಳನ್ನು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ನಮ್ಮ ರುಚಿಕರವಾದ ಪಲಾವ್. ನಮ್ಮ ಮಕ್ಕಳಂತರೂ ದಾರಿ ಕಾಯ್ತಾ ಇದ್ದಾರೆ, ಅವ್ರಿಗೆ ಕೂಡ ಊಟಕ್ಕೆ ಕೊಡ್ತೀನಿ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.